ಈ ರಾಶಿಗಳಲ್ಲಿ ಜನಿಸಿದವರು ತುಂಬ ಅದೃಷ್ಟವಂತರು. ಇವರು 30 ವರ್ಷದ ಒಳಗೆ ಸಿರಿವಂತರಾಗಿ ಹಾಯಾಗಿ ಸುಖವಾದ ಜೀವನ ನಡೆಸುತ್ತಾರೆ ಎಂದು ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಇದರಲ್ಲಿ 12 ರಾಶಿಗಳಲ್ಲಿ 5 ರಾಶಿಯವರು ಅದೃಷ್ಟವಂತರು ಹಾಗೂ ಬೇಗ ಸಿರಿವಂತರಾಗ್ತಾರಂತೆ. ಈ 5 ರಾಶಿಗಳಿಗೆ ಬೇಗ ಲಕ್ ಅಂದರೆ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಅವರು ಶಿಸ್ತುಬದ್ಧವಾದ ಜೀವನ ನಡೆಸುತ್ತಾರೆ. ಆ ರಾಶಿಗಳು ಯಾವುದೆಂದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ವಿದ್ಯೆ ಆಗಿರ್ಬೋದು, ಉದ್ಯೋಗ, ಮನೆಯಲ್ಲಿ ನೆಮ್ಮದಿಲ್ಲ, ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಹಣಕಾಸು ಸಮಸ್ಯೆ, ಹೀಗೆ ನಾನಾ ರೀತಿಯ ಸಮಸ್ಯೆ ಇದ್ರೂ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಫೋನ್ ಮಾಡಿದರೆ ಕ್ಷಣದಲ್ಲೇ ಪರಿಹಾರವನ್ನು ಮಾಡಿಕೊಡ್ತಾರೆ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಮೊದಲ ರಾಶಿಯಾಗಿ ಕನ್ಯಾ ರಾಶಿ. ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಬಹಳ ಕಟ್ಟುನಿಟ್ಟಿನ ಯೋಜನೆಗಳನ್ನು ಹಾಕಿಕೊಳ್ತಾರೆ ಹಾಗೂ ತಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ನಂಬಿಕೆ ಹಾಗೂ ತುಂಬ ಯೋಚಿಸಿ ಹೆಜ್ಜೆಗಳನ್ನು ಇಡ್ತಾರೆ. ಹಾಗೆ ಬಹುಬೇಗ ಯಶಸ್ಸನ್ನು ಕಂಡುಕೊಳ್ತಾರೆ. ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಸಿರಿವಂತರಾಗ್ತಾರೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ರಾಶಿಯವರು ತುಂಬ ಸಂತೋಷದಿಂದ ಇರ್ತಾರೆ. ಯಾವಾಗಲೂ ನಗುತ್ತಾ ಹಾಗೂ ಬೇರೆಯವರಿಗೆ ನಗಿಸ್ತಾ ಇರ್ತಾರೆ. ಸ್ವಲ್ಪ ಸೋಮಾರಿಗಳಾದರೂ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಜವಾಬ್ದಾರಿಗಳನ್ನು ನೋಡಿಕೊಳ್ತಾರೆ ಹಾಗೂ ಇವರು ಹಣವನ್ನು ಮಿತವಾಗಿ ಬಳಸ್ತಾರೆ. ಇದರಿಂದ ಇವರು ಬಹುಬೇಗನೆ ಸಿರಿವಂತರಾಗ್ತಾರೆ. ಮುಂದಿನ ಮೂರನೇ ರಾಶಿ ಯಾವುದಪ್ಪ ಅಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಶಕ್ತಿ ಹಾಗೂ ವ್ಯಾಪಾರದಲ್ಲಿ ಹೆಚ್ಚಿನ ತಿಳುವಳಿಕೆ ಇವರಿಗೆ ಇರ್ತದೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿಗೆ ಏನಾದರೂ ಸಾಧನೆ ಮಾಡುವ ಆಸೆ ಅವರಿಗೆ ಇರ್ತದೆ. ಹೀಗೆ ಅವರು ಒಳ್ಳೆಯ ಹುದ್ದೆಯನ್ನು ಪಡೆದು ಬೇಗ ಒಳ್ಳೆಯ ಉದ್ಯೋಗಕ್ಕೆ ಸೇರಿ ಬಹುಬೇಗ ಸಿರಿವಂತರಾಗ್ತಾರೆ. ಇನ್ನು ನಾಲ್ಕನೇ ರಾಶಿಯಾಗಿ ಸಿಂಹ ರಾಶಿ. ಸಿಂಹರಾಶಿಯವರು ಜನ್ಮತಃ ನಾಯಕತ್ವದ ಲಕ್ಷಣವನ್ನು ಹೊಂದಿರ್ತಾರೆ. ತನ್ನದೇ ಆದ ನಿರ್ಧಾರವನ್ನು ಇವರು ತೆಗೆದುಕೊಳ್ತಾರೆ. ಹಾಗೆ ಇವರಿಗೆ ಸ್ವಲ್ಪ ಹಾಮ್ ಹಾಗೂ ತನ್ನಿಂದಲೇ ಎಲ್ಲವೂ ಎನ್ನುವ ಕಲ್ಪನೆ ಇರ್ತದೆ. ಇವರು ಸಿರಿವಂತರಾಗಲು ಬಹಳ ಸುಲಭವಾಗಿ ಪಡೆದುಕೊಂಡು ಬಹುಬೇಗನೆ ಸಿರಿವಂತ. ಇನ್ನು ಕೊನೆಯ ರಾಶಿಯಾಗಿ ಮಕರ ರಾಶಿ. ಈ ರಾಶಿಯವರು ಅತ್ಯಂತ ಸಿರಿವಂತಿಕೆ ಪಡೆದುಕೊಳ್ತಾರೆ. ಹಾಗೆ ಇವರು ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಒಳಿತು ಕೆಡುಕನ್ನು ನೋಡಿಕೊಳ್ತಾರೆ. ಇವರ ನಿರ್ಧಾರದಿಂದಲೇ ಬಹುಬೇಗನೆ ಸಿರಿವಂತರಾಗ್ತಾರೆ ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯನ್ನು ಮಾಡ್ತಾರೆ. ಈ ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.